ಹಾಯ್ ಗೈಸ್ ವೆಲ್ಕಮ್ ಟು ಕಾಣಾ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫೋರ್ತ್ ಮಾರ್ಚ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಗೈಸ್ ವಿಚ್ ಬ್ಯಾಂಕ್ ಹ್ಯಾಸ್ ಕಮಿಟೆಡ್ ಲೆವೆನ್ ಕ್ರೋರ್ಸ್ ಟು ಸಪೋರ್ಟ್ ದ ಇಂಡಿಯನ್ ಗೌರ್ಮೆಂಟ್ಸ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಡ್ರೈವ್ ಭಾರತ ಸರ್ಕಾರದ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಡ್ರೈವನ್ನು ಬೆಂಬಲಿಸಲು ಯಾವ ಬ್ಯಾಂಕ್ ಹನ್ನೊಂದು ಕೋಟಿ ಹಣವನ್ನು ನೀಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಇ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಪಿ ಎಂ ಕೇರ್ಸ್ ಫಂಡ್ಗೆ ಹನ್ನೊಂದು ಕೋಟಿ ಕೊಡುಗೆಯನ್ನು ನೀಡಲು ನಿರ್ಧರಿಸಿದೆ ಆ್ಯಂಡ್ ಗೈಸ್ ಈ ಕ್ರಮವು ಭಾರತ ಸರ್ಕಾರದ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಡ್ರೈವ್ನ ಮುಂದಿನ ಸ್ಟೇಜನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ ಸೊ ನೆಕ್ಸ್ಟ್ ಗೈಝ್ ಎಸ್ ಬಿ ಐ ಬಗೆ ಎಸ್ ಬಿ ಐದು ಚೇಪರ್ಸನ್ ದಿನೇಶ್ ಕುಮಾರ್ ಖಾರಾ ಎಸ್ ಬಿ ಐ ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ ಆ್ಯಂಡ್ ಎಸ್ ಬಿ ಐದು ಸ್ಥಾಪನೆ ಒಂದು ಜುಲೈ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಆಗಿದೆ नेम द इंडियन क्रिकेटर हू बीन नॉमिनेटेड फॉर आईसीसी मेन्स प्लेयर ऑफ द मं फॉर् फेब्रवरी फेब्रवरिया पुरुष आटगार प्रशस्ती यहा भारतीय क्रिकेटर नाम आगे रईट आंसर इसशन डी आर् अश्विन्मेड फॉर् ईसी मेन्स प्लेर्यर आफ द मं फॉर् फेब्रवरी अंड गईसी प्लेयर आफ द मं जनवरी ऋषभ पंत ऐद ಸೊ ಐಸಿಸಿ ಬಗ್ಗೆ ಐಸಿಸಿದು ಚೇರ್ಪರ್ಸನ್ ಗ್ರೆಗ್ ಬಾರ್ಕ್ಲೇ ಆ್ಯಂಡ್ ಐಸಿಸಿದು ಹೆಡ್ ಕ್ವಾರ್ಟರ್ಸ್ ದುಬೈ ಯು ಎ ಇ ನಲ್ಲಿದೆ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಪ್ರೊವೈಡ್ ಒನ್ ಲ್ಯಾಕ್ ಹೆಚ್ ಸಿ ಕ್ಯೂ ಟ್ಯಾಬ್ಲೆಟ್ಸ್ ಅಂಡ್ ಒನ್ ಥೌಸಂಡ್ ಮೆಟ್ರಿಕ್ ಟನ್ಸ್ ರೈಸ್ ಟು ವಿಚ್ ಕಂಟ್ರಿ ಯಾವ ದೇಶಕ್ಕೆ ಒನ್ ಲ್ಯಾಕ್ ಹೆಚ್ ಸಿ ಕ್ಯೂ ಟ್ಯಾಬ್ಲೆಟ್ಸ್ ಮತ್ತು ಒಂದು ಸಾವಿರ ಮೆಟ್ರಿಕ್ ಟನ್ ಅಕ್ಕಿಯನ್ನು ನೀಡಲು ಭಾರತ ಸರ್ಕಾರ ನಿರ್ಧರಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಡ್ಗಾಸ್ಕರ್ ಪೂರ್ವ ಆಫ್ರಿಕಾದ ಮಡ್ಗಾಸ್ಕರ್ಗೆ ಒಂದು ಲಕ್ಷ ಮಾತ್ರೆಗಳ ಹೈಡ್ರಾಕ್ಸೋ ಕ್ಲೋರೋಕ್ವಿನ್ ಮತ್ತು ಒಂದು ಸಾವಿರ ಮೆಟ್ರಿಕ್ ಟನ್ ಅಕ್ಕಿಯನ್ನು ರವಾನೆ ಮಾಡಲು ಭಾರತ ಸರ್ಕಾರ ಮಾರ್ಚ್ ಒಂದರಂದು ಘೋಷಿಸಿತು ಮಡ್ಗಾಸ್ಕರ್ ಬಗ್ಗಾಣೋದೈಸ್ ಮಡ್ಗಾಸ್ಕರ್ದು ಕ್ಯಾಪಿಟಲ್ ಆಂಟನಾನ್ ರಿಯೋ ಮಡ್ಗಾಸ್ಕರ್ದು ಪ್ರೆಸಿಡೆಂಟ್ ಆ್ಯಂಡ್ರಿ ರೊಜಿಯೊಲಿನಾ ಮಡ್ಗಾಸ್ಕರ್ದು ಕರೆನ್ಸಿ ಮಾಲಾಗಸಿ ಆರಿ ಆರಿ ದ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಬಿ ಫಾರ್ಮಿಂಗ್ ಅ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಗೇಮಿಂಗ್ ಅಂಡ್ ಅದರ್ ರಿಲೇಟೆಡ್ ಏರಿಯಾಸ್ ಇನ್ ಕೊಲಾಬ್ರೇಷನ್ ವಿತ್ ವಿಚ್ ಇನ್ಸ್ಟಿಟ್ಯೂಟ್ ಕೇಂದ್ರವು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಗೇಮಿಂಗ್ ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಐಐಟಿ ಬಾಂಬೆ ಐಐಟಿ ಬಾಂಬೆಯ ಸಹಯೋಗದೊಂದಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಗೇಮಿಂಗ್ ಮತ್ತು ಇತರ ಸಂಬಂಧಿತ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯ ಕೇಂದ್ರವನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂಡ್ ಗೈಸ್ ಇಂಡಿಯನ್ ವ್ಯಾಲ್ಯೂಸ್ ಹೆರಿಟೇಜ್ ಮತ್ತು ಸಾಂಸ್ಕೃತಿಕ ನೀತಿಗಳನ್ನು ಉತ್ತೇಜಿಸುವ ಆಟಗಳನ್ನು ಈ ಕೇಂದ್ರವು ಭಾರತದಲ್ಲಿ ರಚಿಸುತ್ತದೆ ಸೊಗೈಸ್ ಭಾರತದ ಮಿನಿಸ್ಟರ್ ಫಾರ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಪ್ರಕಾಶ್ ಜಾವಡೇಕರ್ ವಿಚ್ ನೇಷನ್ ಈಸ್ ಹೋಸ್ಟಿಂಗ್ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಡೆಸರ್ಟ್ ಫ್ಲಾಗ್ ಡೆಸರ್ಟ್ ಫ್ಲಾಗ್ ಎಂಬ ಬಹುರಾಷ್ಟ್ರೀಯ ಎಕ್ಸಸೈಸ್ ಅನ್ನು ಯಾವ ರಾಷ್ಟ್ರ ಆಯೋಜಿಸುತ್ತಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಯು ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಲ್ಟಿನ್ಯಾಷನಲ್ ನ್ಯಾಷನಲ್ ಎಕ್ಸಸೈಸ್ ಡೆಸರ್ಟ್ ಫ್ಲಾಗ್ ಅನ್ನು ಆಯೋಜಿಸಲಿದ್ದು ಆ್ಯಂಡ್ ಗೈಸ್ ಈ ಎಕ್ಸಸೈಸ್ನಲ್ಲಿ ಯು ಎಸ್ ಫ್ರಾನ್ಸ್ ದಕ್ಷಿಣ ಕೊರಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌದಿ ಅರೇಬಿಯಾ ಬರೆನ್ ಸೇರಿದಂತೆ ಹತ್ತು ದೇಶಗಳು ಭಾಗವಹಿಸಲಿವೆ ಆ್ಯಂಡ್ ಗೈಸ್ ಭಾರತೀಯ ವಾಯುಸೇನೆಯ ಸು ಥರ್ಟಿ ಎಂ ಕೆ ಐ ಫೈಟರ್ಸ್ ಮತ್ತು ಎರಡು ಸಿ ಸೆವೆಂಟಿನ್ ಎಸ್ಗಳು ಈ ಎಕ್ಸಸೈಸ್ನಲ್ಲಿ ಸೇರಲಿದ್ದಾರೆ ಸೊ ಯು ಎ ಈ ಬಗ್ಗೆ ಹೇಳುವ ಗೈಸ್ ಯು ಎ ಇದು ಕ್ಯಾಪಿಟಲ್ ಅಬುಧಾಬಿ ಯು ಎ ಇದು ಕರೆನ್ಸಿ ದಿರಮ್ ಯು ಎ ಇದು ಪ್ರೆಸಿಡೆಂಟ್

ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಗೆದ್ದಿದೆ ಇನ್ಫಿಟ್ ಸಿಟಿ ಇಂಟರ್ನ್ಯಾಷನಲ್ ಯೋಗ ಫೆಸ್ಟಿವಲ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಯಾವ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ಉತ್ಸವವನ್ನು ಆಯೋಜಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಿಷಿಕೇಶ್ ಋಷಿಕೇಶ್ ಋಷಿಕೇಶ್ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ಉತ್ಸವವನ್ನು ಇತ್ತೀಚೆಗೆ ಆಯೋಜಿಸಲಾಗಿದೆ ಸೊ ಉತ್ತರಾಖಂಡ್ ಬಗ್ಗೆ ನೋಡೋದೈಸ್ ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅಂಡ್ ಉತ್ತರಾಖಂಡ್ ಗವರ್ನರ್ ರಾನಿ ಮೌರ್ಯ ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಟೂ ತೌಸಂಡ್ ಟ್ವೆಂಟಿ ಒನ್ ವಿಶ್ವ ವನ್ಯಜೀವಿ ದಿನ ಎರಡು ಸಾವಿರದ ಇಪ್ಪತ್ತೊಂದರ ವಿಷಯವೇನು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಾರೆಸ್ಟ್ ಆ್ಯಂಡ್ ಲೈವ್ಲಿಹುಡ್ಸ್ ಸಸ್ಟೇನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ವಿಶ್ವದ ಕಾಡು ಪ್ರಾಣಿ ಮತ್ತು ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ ಮೂರರಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು ಆಚರಿಸಲಾಗುತ್ತದೆ ಅಂಡ್ ಗೈಸ್ ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ವೈಲ್ಡ್ ಲೈಫ್ ಡೇದು ಥೀಮ್ ಫಾರೆಸ್ಟ್ ಅಂಡ್ ಲೈವ್ಲಿಹುಡ್ಸ್ ಸಸ್ಟೇನಿಂಗ್ ಪೀಪಲ್ ಅಂಡ್ ಪ್ಲಾನೆಟ್ ಗೈಸ್ ಈ ದಿನವನ್ನು ಥೈಲ್ಯಾಂಡ್ ಪ್ರಸ್ತಾಪಿಸಿತು ಮತ್ತು ಟೂ ತೌಸಂಡ್ ಥರ್ಟೀನ್ ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಗುರುತಿಸಿತು ವಾಟ್ ಈಸ್ ದ ಥೀಮ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒನ್ ವರ್ಲ್ಡ್ ಹಿಯರಿಂಗ್ ಡೇ ಎರಡು ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ಹಿಯರಿಂಗ್ ಡೇದು ಥೀಮ್ ಏನು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಹಿಯರಿಂಗ್ ಕೇರ್ ಫಾರ್ ಆಲ್ ಕಿವುಡತನ ಹೇಗೆ ತಡೆಗಟ್ಟುವುದು ಮತ್ತು ಪ್ರಪಂಚದಂತ ಕಿವಿ ಆರೈಕೆಯನ್ನು ಉತ್ತೇಜಿಸುವುದು ಹೇಗೆ ಎಂಬ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರತಿ ವರ್ಷ ಮಾರ್ಚ್ ಮೂರರಂದು ವರ್ಲ್ಡ್ ಹಿಯರಿಂಗ್ ಡೇ ಅನ್ನು ಆಚರಿಸುತ್ತದೆ ಅಂಡ್ ಗೈಸ್ ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ಹಿಯರಿಂಗ್ ಡೇ ದು ಥೀಮ್ ಹಿಯರಿಂಗ್ ಕೇರ್ ಫಾರ್ ಆಲ್ ಸ್ಕ್ರೀನ್ ರಿಹ್ಯಾಬಿಲೇಟ್ ಅಂಡ್ ಕಮ್ಯುನಿಕೇಟ್ ದ ರಾಜ್ಯಸಭಾ ಲೋಕಸಭಾ ಟೆಲಿವಿಷನ್ ಚಾನಲ್ಸ್ ಹ್ಯಾವ್ ಬಿನ್ ಮಸ್ಟ್ ಟು ಫಾರ್ಮ್ ಅ ಸಿಂಗಲ್ ಎಂಟಿಟಿ ಕಾಲ್ಡ್ ಸನ್ಸೆಟ್ ಟೆಲಿವಿಷನ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ದ ಸಿಇಒ ಆಫ್ ದಿಸ್ ಸನ್ಸೆಟ್ ಟೆಲಿವಿಷನ್ ರಾಜ್ಯಸಭಾ ಮತ್ತು ಲೋಕಸಭಾ ಟೆಲಿವಿಷನ್ ಚಾನೆಲ್ಗಳನ್ನು ವಿಲೀನಗೊಳಿಸಿ ಸಂಸತ್ ಟೆಲಿವಿಷನ್ ಎಂಬ ಸಿಂಗಲ್ ಎಂಟಿಟಿಯನ್ನು ರೂಪಿಸಲಾಗಿದೆ ಅಂಡ್ ಗೈಸ್ ಈ ಸಂಸತ್ ಟೆಲಿವಿಷನ್ ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರವಿ ಕಪೂರ್ ಸಂಸತ್ತಿನ ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್ ಕ್ರಮವಾಗಿ ಪ್ರಸಾರ ಮಾಡುವ ರಾಜ್ಯಸಭಾ ಮತ್ತು ಲೋಕಸಭಾ ದೂರದರ್ಶನ್ ಚಾನೆಲ್ಗಳನ್ನು ಒಂದೇ ಘಟಕವಾಗಿ ವಿಲೀನಗೊಳಿಸಲಾಗಿದೆ ಅಂಗೈಸ್ ಹೊಸ ಚಾನೆಲ್ಗೆ ಸನ್ಸಟ್ ಟೆಲಿವಿಷನ್ ಎಂದು ಹೆಸರಿಸಲಾಗಿದೆ ಸನ್ಸಟ್ ಟೆಲಿವಿಷನ್ ಆ್ಯಂಡ್ ಈ ಬದಲಾವಣೆಯು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಜಾರಿಯಾಗಿದೆ ಆ್ಯಂಡ್ ರಿಟೈರ್ಡ್ ಐ ಎ ಎಸ್ ಅಧಿಕಾರಿ ರವಿ ಕಪೂರ್ ಅವರನ್ನು ಒಂದು ವರ್ಷ ಸನ್ಸಟ್ ಟಿವಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೇಮಿಸಲಾಗಿದೆ ಸ್ನೇಹಿತರೆ ಎಸ್ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಹಿಡಿದು ದ ಇಂಡಿಯನ್ ಏರ್ಫೋರ್ಸ್ ಗಿಫ್ಟೆಡ್ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಹೆಲಿಕಾಪ್ಟರ್ ಟು ವಿಚ್ ನೇಷನ್ ಭಾರತೀಯ ವಾಯುಪಡೆಯು ನೈನ್ಟೀನ್ ಸೆವೆಂಟಿ ಒನ್ ಅವರ ವಾರ್ ಹೆಲಿಕಾಪ್ಟರ್ ಅನ್ನು ಯಾವ ರಾಷ್ಟ್ರಕ್ಕೆ ಉಡುಗೊರೆಯಾಗಿ ನೀಡಿತು ಇದಕ್ಕೆ ಉತ್ತರ ಸ್ನೇಹಿತರೆ ಬಾಂಗ್ಲಾದೇಶ್ ಸೆಕೆಂಡ್ ಕ್ವಶನ್ ಸೇನೆ ಎಫ್ ಟೀಮ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದ ಸೆವೆಂಟಿಯತ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ಆಫ್ ವಿಚ್ ನೇಷನ್ಸ್ ಏರ್ಫೋರ್ಸ್ ಯಾವ ರಾಷ್ಟ್ರದ ವಾಯುಪಡೆಯ ಎಪ್ಪತ್ತನೇ ವಾರ್ಷಿಕೋತ್ಸವ ಆಚರಣೆಯಲ್ಲಿ ಎಫ್ ತಂಡ ಭಾಗವಹಿಸಲಿದೆ ಉತ್ತರ ಸ್ನೇಹಿತರೆ ಶ್ರೀಲಂಕಾ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇದು ವಿಚ್ ನೇಷನ್ ಈಸ್ ಹೋಸ್ಟಿಂಗ್ ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ಡೆಸರ್ಟ್ ಫ್ಲಾಗ್ ಡೆಸರ್ಟ್ ಫ್ಲಾಗ್ ಎಂಬ ಮಲ್ಟಿನ್ಯಾಷನಲ್ ಎಕ್ಸರ್ಸೈಸ್ ಯಾವ ರಾಷ್ಟ್ರ ಆಯೋಜಿಸುತ್ತಿದೆ ಸೆಕೆಂಡ್ ಕ್ವಶನ್ ಅಂದರೆ ವಿಚ್ ಬ್ಯಾಂಕ್ ಹ್ಯಾಸ್ ಕಮಿಟೆಡ್ ಲೆವೆನ್ ಕ್ರೋರ್ಸ್ ಟು ಸಪೋರ್ಟ್ ಇಂಡಿಯನ್ ಗೌರ್ಮೆಂಟ್ಸ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಡ್ರೈವ್ ಭಾರತ ಸರ್ಕಾರದ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನು ಬೆಂಬಲಿಸಲು ಯಾವ ಬ್ಯಾಂಕ್ ಹನ್ನೊಂದು ಕೋಟಿ ಹಣವನ್ನು ನೀಡಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶಿಪ್ಷನ್ ಅಲ್ಲಿ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ